ಕಚ್ಚಾ ವಸ್ತುಗಳ ಬೆಲೆ ಗಣನೀಯ ಏರಿಕೆ ಖಂಡಿಸಿ ದೇಶಾದ್ಯಂತ ಕಿರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಇಂದು ಪ್ರತಿಭಟನೆಗೆ ಮುಂದಾಗಿವೆ ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಸಂಘ ಕೂಡ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಹತ್ತು ಸಾವಿರ ಸಣ್ಣ ಪುಟ್ಟ ಕೈಗಾರಿಕೆಗಳು ಕೆಲಸ ನಿರ್ವಹಿಸ್ತಾ ಇವೆ ಕೈಗಾರಿಕೆಗಳಿಗೆ ಸಪ್ಲೈ ಆಗುವ ಕಿರು ಸಣ್ಣ ಮತ್ತು ಮಧ್ಯಮ ವಲಯದ ಕಚ್ಚಾ ವಸ್ತುಗಳ ಬೆಲೆ ಶೇಕಡಾ ನಲವತ್ತರಿಂದ ಶೇಕಡಾ ಎಪ್ಪತ್ತರಷ್ಟು ಹೆಚ್ಚಾಗಿದೆ ಇದರಿಂದ ಇಂಡಸ್ಟ್ರಿ ನಡೆಸುವುದು ತುಂಬಾ ಕಷ್ಟವಾಗಿದ್ದು ಕೆಲವು ಸಣ್ಣ ಕೈಗಾರಿಕೆಗಳು ಬಾಗಿಲು ಹಾಕಿವೆ ಆದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೆಲೆ ತಗ್ಗಿಸಲು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹೀಗಾಗಿ ರಾಷ್ಟ್ರಮಟ್ಟದಲ್ಲಿ ಕೈಗಾರಿಕೆ ಸ್ಥಗಿತಗೊಳಿಸಲು ತೀರ್ಮಾನ ಮಾಡಿದ್ದೇವೆ ಅಂತ ಪಿಣ್ಯ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಹೇಳಿದ್ದಾರೆ ಪ್ರತಿಭಟನೆಗೆ ಪಿಣ್ಯ ಕೈಗಾರಿಕಾ ಸಂಘದ ಜೊತೆಗೆ ದಾಸರಹಳ್ಳಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ರಾಜಾಜನಗರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮೈಸೂರು ಅಸೋಸಿಯೇಷನ್ ಅಸೋಸಿಯೇಷನ್ಗಳು ಸಾಥ್ ನೀಡಲಿವೆ ಬೆಂಗಳೂರಿನ ಇಂಡಸ್ಟ್ರಿ ಹಬ್ ಅಂತ ಅಂದರೆ ಅದು ಪೀಣ್ಯ ಕೈಗಾರಿಕಾ ಪ್ರದೇಶ ಆದರೆ ಇಲ್ಲಿ ಈ ಒಂದು ಪೀಣ್ಯ ಕೈಗಾರಿಕಾ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ ನಡೆಸೋಕೆ ಆಗ್ತಿಲ್ಲ ಈ ಒಂದು ಕಚ್ಚಾ ವಸ್ತುಗಳ ಬೆಲೆ ದಿನೇ ದಿನೇ ಏರಿಕೆ ಆಗ್ತಿರೋದು ನಮಗೆ ಹೊಡೆತವನ್ನು ನೀಡ್ತಿದೆ ಅಂತೇಳಿ ಈ ಒಂದು ಕೈಗಾರಿಕಾ ಸಂಘ ಒಂದು ಪ್ರತಿಭಟನೆಯನ್ನು ಮಾಡೋಕ್ಕೆ ಮುಂದಾಗಿದೆ ಸೊ ಈ ಎಲ್ಲ ಕೈಗಾರಿಕೆಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಈ ಸಂಘ ಮುಂದಾಗಿದೆ ಅವರ ಬೇಡಿಕೆಗಳೇನು ಈ ಒಂದು ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು ಅನ್ನೋದನ್ನು ಇಲ್ಲಿನ ಒಂದು ಸೆಕ್ರೆಟರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವ್ರ ಬಳಿ ಕೇಳ್ತೀನಿ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಸರ್ ಈಗ ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು ಹೇಳಿ ಒಂದು ವರ್ಷದಿಂದ ಏನು ರಾ ಮೆಟೀರಿಯಲ್ ಪ್ರೈಸ್ ಹೈಕ್ ಆಗಿದೆ ಅದು ತುಂಬ ದಿನ ದಿನಕ್ಕೆ ಗಗನಕ್ಕೆ ಇದೆ ಆ ನಿಟ್ಟಿನಲ್ಲಿ ನಾವು ನೂರ ಎಪ್ಪತ್ತು ಎಮ್ ಎಸ್ ಎಮ್ ಇಂಡಸ್ಟ್ರಿ ಅಸೋಸಿಯೇನ್ಸು ಥ್ರೂ ನೇಷನ್ನು ನಾವೊಂದು ಒಕ್ಕೂ ಒಕ್ಕೂಟ ಮಾಡಿಕೊಂಡು ಒಂದು ಏನು ಮಾಡಿದ್ವಿ ಡಿಶನ್ ತೊಗೊಂಡ್ವಿ ಒಂದು ಪ್ರೊಟೆಸ್ಟು ಮಾಡೋಣ ಅಂತ ಯಾಕಂದರೆ ಸಾಕಷ್ಟು ರೆಪ್ರೆಸೆಂಟೇಷನ್ನು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಮಾಡಿದ್ವಿ ಆ ಆ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಒಂದು ನೂರ ಮೂವತ್ತು ನಾಲ್ಕು ಇಂಡಸ್ಟ್ರಿ ಅಸೋಷಿಯನ್ಸು ನಮ್ಮ ಬಂದಿಗೆ ಒಂದು ಡಿಶನ್ನು ಓಕೆ ಮಾಡಿದ್ದಾರೆ ಈ ಭಾಗದಲ್ಲಿ ನಾವು ಪೀಣ್ಯದಲ್ಲಿ ಒಟ್ಟು ಹತ್ತು ಸಾವಿರ ಇಂಡಸ್ಟ್ರೀಸು ಬಂದ್ ಮಾಡೋದಕ್ಕೆ ಕಾರಣ ಏನಂದರೆ ರಾ ಮೆಟೀರಿಯಲ್ ಪ್ರೈಸ್ ಹೈಕ್ ಆಗಿರೋದ್ರಿಂದ ನಮಗೆ ವರ್ಕಿಂಗ್ ಕ್ಯಾಪಿಟಲು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟು ರೀಚ್ ಆಗಿದೆ ಮತ್ತು ಅಲ್ಲಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ನಾವು ಏನು ಪ್ರಾಡಕ್ಟ್ ಇಷ್ಟು ದಿನ ತಯಾರಿಸ ತಯಾರು ಮಾಡಿದ್ದೀವಿ ಅದನ್ನು ಸೇಲ್ ಮಾಡಬೇಕಂದ್ರೆ ಅಂಡರ್ ಲಾಸಲ್ಲೇ ಸೇಲ್ ಮಾಡ್ತಾಯಿದ್ದೀವಿ ಮತ್ತು ಪ್ರೈಸ್ ರಿವಿಷನ್ನು ಪಬ್ಲಿಕ್ ಸೆಕ್ಟರ್ಸ್ ಕಂಪ್ನಿ ಆಗಿರ್ಬೋದು ದೊಡ್ಡ ಕಂಪ್ನಿ ಆಗಿರ್ಬೋದು ಯಾವುದೇ ಥರ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಿಗ್ತಾ ಇಲ್ಲ ಪ್ರೈಸು ಒಂದು ಪರ್ಚೇಸ್ ಆರ್ಡರ್ ರಿಲೀಸ್ ಆಗಿದೆ ಅಂದರೆ ರಾ ಮೆಟೀರಿಯಲ್ ಪ್ರೈಸ್ ಹೈಕ್ ಆಗಿದ್ದ ತಕ್ಷಣವೇ ಅವ್ರು ಅದೇ ಪ್ರೈ ಹಳೆ ಪ್ರೈಸಲ್ಲೇ ನೀವು ಸಪ್ಲೈ ಮಾಡಬೇಕಂತಾರೆ ಇದೆಲ್ಲ ಒರೆ ಇದೆ ಈಗ ಆಲ್ರೆಡಿ ಕರೋನಾ ಬಂದಿರೋದ್ರಿಂದ ಒಂದು ಹತ್ತು ಪರ್ಸೆಂಟಷ್ಟು ಇಂಡಸ್ಟ್ರಿ ಕ್ಲೋಸ್ ಆಗಿತ್ತು ಈಗ ಮೂವತ್ತು ಪರ್ಸೆಂಟಷ್ಟು ಇಂಡಸ್ಟ್ರಿ ರಾ ಮೆಟೀರಿಯಲ್ ಪ್ರೈಸ್ ಹೈಕ್ ಹೈಕ್ ಆಗಿರೋದ್ರಿಂದ ಐ ಸಿ ಯು ಸ್ಟೇಜಲ್ಲೇ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರೀಸು ಇದೆ ಇಲ್ಲಿ ಒಂದು ಕೈಗಾರಿಕಾ ಈ ಒಂದು ಪೇಣಿಯ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಎಮ್ ಎಸ್ ಇ ಕೈಗಾರಿಕೆಗಳಿದಾವೆ ಇವೆಲ್ಲವೂ ಕೂಡ ಒಂದಿನದ ಮಟ್ಟಿಗೆ ಮಟ್ಟಿಗೆ ಬಂದಾಗಿರುತ್ತೋ ಅಥವಾ ಇದು ಮುಂದುವರಿಯುತ್ತಾ ಹೇಗೆ ಅಂತ ಒಂದೇ ದಿನಕ್ಕೆ ನಾವು ನೇಷನ್ ವೈಡ್ ಪ್ಲಾನ್ ಮಾಡಿರೋದು ನಮ್ಗೇನಾದ್ರು ರೆಸ್ಪಾನ್ಸು ಗೌರ್ಮೆಂಟ್ ಇಂದಾಗ ಕೇಂದ್ರ ಸರ್ಕಾರದಿಂದ ಏನಾದರೂ ಬರುತ್ತೆ ಅಂತ ನಾವು ವೆಯ್ಟ್ ಮಾಡ್ತೀವಿ ಇನ್ ಕೇಸ್ ಬಂದಿಲ್ಲ ಅಂದರೆ ಮತ್ತೆ ನಮ್ಮ ಎಲ್ಲ ಒನ್ ಸೆವೆಂಟಿ ಎಮ್ ಎಸ್ ಎಮ್ ಇಂಡಸ್ಟ್ರೀಸು ಮತ್ತೆ ಒಂದು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗಬೇಕು ಅಂದ್ಬಿಟ್ಟು ಒಂದು ಡಿಸ್ಕಷನ್ ಮಾಡಿ ಡಿಶನ್ ತಗೊಂತೀವಿ ಸರ್ ಇವಾಗ ಈ ಒಂದು ಹತ್ತು ಸಾವಿರ ಕೈಗಾರಿಕೆಗಳು ಕೂಡ ಎಲ್ಲರೂ ಈ ಒಂದಕ್ಕೆ ನಿಮ್ಮ ಒಂದು ಪ್ರತಿಭಟನೆಗೆ ಸಹಮತವನ್ನು ಸೂಚಿಸಿದಾವ ಹೇಗೆ ಅಂತ ಎಲ್ಲ ಹತ್ತು ಸಾವಿರ ಇಂಡಸ್ಟ್ರೀಸು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ದೊಡ್ಡ ಇಂಡಸ್ಟ್ರೀಸು ಏನು ಮೀಡಿಯಮ್ ಇಂಡಸ್ಟ್ರಿ ಅಂತ ನಾವು ಏನಂತ ಕರಿತೀವಿ ಅವರು ಕೂಡ ಒಪ್ ಒಪ್ಕೊಂಡಿದ್ದಾರೆ ಸಪೋರ್ಟ್ ಮಾಡ್ತೀನಿ ಅಂತ ಅದಲ್ದೇ ಗಾರ್ಮೆಂಟ್ಸ್ ಇಂಡಸ್ಟ್ರೀಸು ಸಾಕಷ್ಟು ಗಾರ್ಮೆಂಟ್ಸ್ ಇಂಡಸ್ಟ್ರಿ ಓನರ್ಸು ಕೂಡ ಚರ್ಚೆ ಮಾಡಿದ್ದೀವಿ ಪ್ಲಸ್ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ನೋಡಿ ಮತ್ತು ನಮ್ಮ ಪಬ್ಲಿಸಿಟಿ ಎಲ್ಲ ಆದಮೇಲೆ ಮತ್ತು ಮೀಡಿಯಾ ಮುಖಾಂತರದಲ್ಲಿ ಅವ್ರಿಗೂ ಇನ್ಫಾರ್ಮೇಷನ್ ಆದಮೇಲೆ ಕಾಲ್ ಮಾಡಿದಾಗ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಸರ್ ಯಾಕಂದರೆ ನಮ್ಮ ಮೆಟೀರಿಯಲ್ಸು ಕೂಡ ಸಾಕಷ್ಟು ಗಗನ ಇರೋದ್ರಿಂದ ನಾವು ಸಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಅಂಡರ್ ಲಾಸಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಪ್ರತಿಭಟನೆ ಎಷ್ಟೊತ್ತಿಗೆ ಶುರುವಾಗಿ ಯಾವ ರೀತಿ ಇಲ್ಲಿಗೆ ಇರುತ್ತೆ ಅಂತ ಒಂಬತ್ತುವರೆಗೆ ನಮ್ಮ ಅಸೋಸಿಯೇಷನ್ ಮುಂದೆನೆ ಎಲ್ಲ ಕಂಪ್ನಿ ಓನರ್ಸ್ ಕೂಡ ಮಾಲೀಕರು ಇಲ್ಲಿ ಬಂದ ಒಂದು ಅಸೆಂಬ್ಲಿ ಆಗಿ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ನಾವು ಸೈಲೆಂಟ್ ಪ್ರೊಟೆಸ್ಟ್ಗೆ ಒಂದು ರ್ಯಾಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ವಿಕ್ರಮ್ ಕುಮಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್